ಸ್ಪೀಡ್ ಬ್ರೇಕರ್ಗಳಿಗೆ ಬಣ್ಣ ಬಳಿಯುವಂತೆ ಆರ್ಎಸ್ಎಸ್ ತಾಲೂಕು ಸಂಚಾಲಕ ರೇವಣ ಸಿದ್ದಪ್ಪ ಮೋಘ ಒತ್ತಾಯ. ಹೌದು, ನಗರದಲ್ಲಿ ನಡೆಯುತ್ತಿರುವ ಸತತ ಅಪಘಾತಗಳನ್ನು ತಡೆಯುವುದಕ್ಕಾಗಿ ಸಂಬಂಧಿಸಿದ ಇಲಾಖೆಗಳು ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಪದ್ಮಾ ಕಾಲೇಜಿನವರೆಗೆ ವಾಹನಗಳಿಗೆ ಸ್ಪೀಡ್ ಬ್ರೇಕರ್ಗಳನ್ನು ಹಾಕಿದ್ದಾರೆ. ಆದರೆ ಇವುಗಳಿಗೆ ಯಾವುದೇ ಗುರುತು ಹಾಗೂ ಬಣ್ಣ ಬಳಿಯದೇ ಇರುವುದರಿಂದ ಅಪಘಾತಗಳು ಹೆಚ್ಚಾಗುತ್ತಿವೆ. ಕಳೆದ ಕೆಲವು ದಿನಗಳಿಂದ ಈ ಬ್ರೇಕರ್ಗಳು ನೋಡದೆ ವಾಹನ ಚಲಾಯಿಸುತ್ತಿದ್ದ ವಾಹನ ಸವಾರರು ಅಪಘಾತಕ್ಕೆ ತುತ್ತಾಗಿ ಆಸ್ಪತ್ರೆ ಸೇರಿ ಜೀವನ ಮರಣದ ಸ್ಥಿತಿಯಲ್ಲಿರುವುದು ಇಲ್ಲಿ ಸ್ಮರಿಸಬಹುದು. ತಾಲೂಕು ಆರ್ಎಸ್ಎಸ್ ಸಂಚಾಲಕ ರೇವಣ ಸಿದ್ದಪ್ಪ ಮೊಗ ಮಾತನಾಡಿ, ತಾಲೂಕಿನ ಹಲವು ಕಡೆಗಳಲ್ಲಿ ವಾಹನ ಸವಾರರ ವೇಗಕ್ಕೆ ಕಡಿವಾಣ ಹಾಕಲು ಇಲಾಖೆಯವರು ಸ್ಪೀಡ್ ಬ್ರೇಕರ್ಗಳನ್ನು ಹಾಕಿರುವುದು ಸ್ವಾಗತ. ಆದರೆ ಇಲಾಖೆಯವರು ಈ ಬ್ರೇಕರ್ಗಳಿಗೆ ಯಾವುದೇ ಗುರುತಾಗಲಿ ಬಣ್ಣವಾಗಲಿ ಬಳಿಯದೇ ಇರುವುದರಿಂದ ರಕ್ಷಣೆಗಿಂತ ಅಪಘಾತಗಳೇ ಹೆಚ್ಚಾಗುತ್ತಿವೆ. ಆದ್ದರಿಂದ ಸಂಬಂಧಿಸಿದ ಇಲಾಖೆಯವರು ಎಚ್ಚೆತ್ತುಕೊಂಡು ಈ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು. ಇಲ್ಲವಾದಲ್ಲಿ ಇಂತಹ ದುರ್ಘಟನೆಗಳಿಗೆ ಇಲಾಖೆಯವರೇ ನೇರ ಜವಾಬ್ದಾರಾಗುವರೆಂದು ಅವರು ಎಚ್ಚರಿಸಿದರು. ಈ ಸಮಯದಲ್ಲಿ ಬಜರಂಗದಳದ ಸಂಚಾಲಕ ಹರ್ಷವರ್ಧನ್ ಮ್ಯಾಕಲ್ ಹಾಗೂ ಶ್ರೀಕಾಂತ್ ಪಿತ್ತಲ್ ಹಾಜರಿದ್ದರು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, ಈ7 ನ್ಯೂಸ್, ಚಿಂಚೋಳಿ. ನಾನು ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಹಾಗೂ ಟಿ ವಿ ಮಾಧ್ಯಮದವರಿಗೆ ವಿನಂತಿ ಮಾಡೋದ್ರ ಜೊತೆಗೆ ಚಿಂಚೋಳಿ ನಗರದಲ್ಲಿ ಅಂದರೆ ಅಂಬೇಡ್ಕರ್ ವೃತ್ತದಿಂದ ಪದ್ಮಾ ಕಾಲೇಜವರೆಗೆ ಏನಪ್ಪ ಅಂತಂದರೆ ಸಾರ್ವಜನಿಕ ವಾಹನಗಳಿಗೆ ಅನುಕೂಲವಾಗಲಿ ಅಂತ ತಿಳ್ಕೊಂಡು ಸರ್ಕಾರದ ವತಿಯಿಂದ ಸುಮಾರು 8-10 ಸ್ಪೀಡ್ ಬ್ರೇಕರನ್ನು ಹಾಕಿದ್ದೀರಿ. ಅದನ್ನು ನಾನು ಸ್ವಾಗತವನ್ನು ಮಾಡುತ್ತೇನೆ. ಆದರೆ ಏನು ಮಾಡಿದಿರಿ ಅಂತಂದರೆ ಸ್ಪೀಡ್ ಬ್ರೇಕರ್ ಹಾಕೋದಕ್ಕಿಂತ ಮುಂಚಿತವಾಗಿ ತಾವು ಯೋಚನೆ ಮಾಡಬಹುದಿತ್ತು. ಇದೊಂದು ಏನಪ್ಪ ಅಂತಂದರೆ ಸ್ಪೀಡ್ ಬ್ರೇಕರ್ ಹಾಕಿದ್ದಕ್ಕಿಂತ ಮುಂಚಿತವಾಗಿ ಅದಕ್ಕೆ ಏನಾದರೂ ಒಂದು ಗುರುತು ಅಥವಾ ಏನಾದರೂ ಒಂದು ಮಾರ್ಕಿಂಗ್ ಹಾಕಬೇಕಾಗಿತ್ತು. ಈ ಒಂದು ನಿರ್ಲಕ್ಷ್ಯದಿಂದ ಅನೇಕ ವ್ಯಕ್ತಿಗಳು ಅಂದರೆ ಸುಮಾರು ವ್ಯಕ್ತಿಗಳು ಆ ಬ್ರೇಕರ್ನಿಂದ ಏನಪ್ಪ ಅಂದ್ರೆ ಇವತ್ತು ಆ ಒಂದು ಬ್ರೇಕ್ನಿಂದ ಏನಪ್ಪ ಅಂದರೆ ಅನೇಕ ವ್ಯಕ್ತಿಗಳು ಇವತ್ತು ಬಿದ್ದಿದ್ದಾರೆ. ಅವರು ಇವತ್ತು ಹಾಸ್ಪಿಟಲ್ದಲ್ಲಿ ಅನೇಕ ತೊಂದರೆಗಳನ್ನು ಅಥವಾ ತುರ್ತು ಪರಿಸ್ಥಿತಿ ಒಳಗಿದ್ದಾರೆ. ಹೀಗಾಗಿ ನಾ ಏನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನಪ್ಪ ಅಂತಂದ್ರೆ ಸಂಬಂಧಪಟ್ಟ ಇಲಾಖೆಯವರಿಗೆ ಕೂಡಲೇ ಅದಕ್ಕೆ ಏನಾದರೂ ಒಂದು ಮಾರ್ಕಿಂಗ್ ಆಗೋ ಅಥವಾ ಏನಾದರೂ ಬಣ್ಣವನ್ನು ಬಳಿಯುವಂಥ ಕೆಲಸ ಆ ಸಂಬಂಧಪಟ್ಟಂಥ ಇಲಾಖೆಗೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇಲಾಖೆಯವರದಕ್ಕೇನಪ್ಪ ಅಂದ್ರೆ ಬರುವಂಥ ಸಾರ್ವಜನಿಕರ ವಾಹನಗಳಿಗೆ ನೀವೇನಾದರೂ ಈ ಮಾರ್ಕಿಂಗು ಅಥವಾ ಬಣ್ಣದ ವ್ಯವಸ್ಥೆಯನ್ನು ಮಾಡಿದರೆ ಬರುವಂಥ ವಾಹನಗಳಿಗೂ ಮುಂಚಿತವಾಗಿ ಅವರು ಎಚ್ಚರಗೊಳ್ತಾರೆ. ಹೀಗಾಗಿ ಸಾರ್ವಜನಿಕ ತೊಂದರೆ ಆಗುವುದನ್ನು ನಾವು ತಪ್ಪಿಸುವಂಥ ವ್ಯವಸ್ಥೆ ಇಲಾಖೆ ವತಿಯಿಂದ ಆಗ್ತದೆ. ಹೀಗಾಗಿ ಒಳ್ಳೆಯ ಕೆಲಸನೂ ಕೂಡ ತಾವು ಮಾಡಿರಿ ಅಂತ ನಾನು ಅನಿಸ್ಕೋತೀನಿ. ಹೀಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಏನಪ್ಪ ಅಂದರೆ ಎಲ್ಲಿ ಎಲ್ಲಿ ಜಂಪ್ಗಳನ್ನು ಹಾಕಿದ್ರು ಅಲ್ಲಿ ಏನಪ್ಪ ಅದಕ್ಕಿಂತ ಪೂರ್ವವಾಗಿ ಏನಪ್ಪ ಅಂದರೆ ನೀವು ಬಣ್ಣ ಬೆಳೆಯುವಂಥ ವ್ಯವಸ್ಥೆ ಆಗಲಿ ಅಥವಾ ಮಾರ್ಕಿಂಗ್ ಮಾಡುವಂಥ ವ್ಯವಸ್ಥೆ ತಾವು ಮಾಡ್ತೀರಿ ಅಂತ ಹೇಳ್ಕೊಂಡು ನಾನು ನಿಮಗೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ.